ಪೊಲೀಸ್ ಕಾನ್ಸ್ಟೇಬಲ್ ವೈರ್ಲೆಸ್ ಎರಡು ಸಾವಿರದ ಹತ್ತರ ಪ್ರಶ್ನೆ ಪತ್ರಿಕೆ ಈ ಹಿಂದೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಹತ್ತನ್ನು ನಾನು ಆಲ್ರೆಡಿ ಮುಗಿಸಿದ್ದೆ ಇದು ಅದೇ ಎರಡು ಸಾವಿರದ ಹತ್ತರಲ್ಲಿ ಇನ್ನೂ ಒಂದು ಪ್ರಶ್ನೆ ಪತ್ರಿಕೆ ವೈರ್ಲೆಸ್ ಇದರಿಂದ ನಾನು ಅಪ್ ಟು ಎರಡು ಸಾವಿರದ ಎರಡರಿಂದ ಸ್ಟಾರ್ಟ್ ಮಾಡಿದ್ದೇನೆ ಎರಡು ಸಾವಿರದ ಎರಡರಿಂದ ಈಗ ಎರಡು ಸಾವಿರದ ಹತ್ತಿರ ಹತ್ರ ನಾವು ಮುನ್ನುಗ್ತಾ ಇದ್ದೇವೆ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕಂಪ್ಲೀಟ್ ಹೋಗೋಣ ಇದಾದ ನಂತರ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆಗಳು ಸಬ್ಇನ್ಸ್ಪೆಕ್ಟರ್ ಪ್ರಶ್ನೆಗಳಾದಮೇಲೆ ಎನ್ ಸಿ ಆರ್ ಟಿ ಸಿ ಪ್ರಶ್ನೆಗಳು ಹಾಗೂ ಎಸ್ ಟಿ ಎಫ್ ಡಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆ ಮಾಡ್ತಾ ಹೋಗೋಣ ಈಗ ಸದ್ಯಕ್ಕೆ ಮೋಸ್ಟ್ ಇಂಪಾರ್ಟೆಂಟು ಕಾನ್ಸ್ಟೇಬಲ್ ಎಕ್ಸಾಮ್ ಇರೋದ್ರಿಂದ ನಾವು ಫಸ್ಟ್ ಕಾನ್ಸ್ಟೇಬಲ್ ಟು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಇದುವರೆಗೆ ಎಲ್ಲಿ ಬರ್ತಾವನ್ನೆಲ್ಲ ಕಂಪ್ಲೀಟ್ ಮಾಡೋಣ ಅದಾದ ನಂತರ ನೆಕ್ಸ್ಟ್ ನಾವು ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಕಾಮೆಂಟ್ ಯಾವ್ದು ಜಾಸ್ತಿ ಬರ್ತಾವೆ ಅದ್ರ ಮೇಲೆ ನಾವು ಹೋಗೋಣ ಇದು ನೋಡಿ ಮೊದಲನೇ ಪ್ರಶ್ನೆ ನಮ್ಮ ರಾಷ್ಟ್ರ ಧ್ವಜದ ಚಕ್ರದಲ್ಲಿ ಎಷ್ಟು ಹರಗಳಿವೆ ಅಲ್ಲ ಇಂದಿನ ಪ್ರಶ್ನೆ ಪತ್ರಿಕೆ ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಬಂದೋಯಿತು ನೋಡಿ ರಿಪೀಟೆಡ್ 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 ಸರಿಯಾದ ಉತ್ತರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ನಾವು ಚಕ್ರಗಳನ್ನು ಕಾಣುತ್ತೇವೆ ನೆಕ್ಸ್ಟ್ ನೋಡಿ ಒಂದು ಚಕ್ರದಲ್ಲಿ ಇಪ್ಪತ್ನಾಲ್ಕು ಹರಗಳನ್ನು ನಾವು ಕಾಣುತ್ತೇವೆ ನೋಡಿ ಭಾರತದಲ್ಲಿ ಮೊದಲ ಚುನಾವಣಾ ವಿದ್ಯುನ್ಮಾನ ಭಾರತದಲ್ಲಿ ಮೊದಲ ಚುನಾವಣಾ ವಿದ್ಯುನ್ಮಾನ ನಡೆದದ್ದು ಇಸವಿ ಯಾವ ಇಸ್ವಿ ಎಂದು ಗೆಳೆಯರೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ನಡೆದಂತಹ ಮೊದಲ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ವಿದ್ಯುನ್ಮಾನವನ್ನು ಬಳಸಲಾಯಿತು ಚುನಾವಣಾ ವಿದ್ಯುನ್ಮಾನವನ್ನು ಬಳಸಲಾಯಿತು ಇಸ್ವಿ ಕೇಳಿದ್ರೆ ನೆನಪಿಟ್ಕೋಬೇಕು ಸಾವಿರದ ಒಂಬೈನೂರ ಐವತ್ತೆರಡು ನೋಡಿ ನಾವು ಶೇಖರಣಾ ಬ್ಯಾಟ್ರಿಗಳಲ್ಲಿ ಉಪಯೋಗಿಸುವಂತಹ ಲೋಹ ಯಾವುದು ಯಾವ ಮೆಟಲನ್ನು ನಾವು ಬಳಸ್ತೇವೆ ಅಂತ ಶೇಖರಣೆ ಮಾಡೋಕ್ಕೆ ನೋಡಿ ಸೀಸ ತಾಮ್ರ ತವರ ಮತ್ತು ಕಬ್ಬಿಣ ಅಂತ ಕೊಟ್ಟಿದರೆ ಗೆಳೆಯರೆ ಸರಿಯಾದ ಉತ್ತರ ಎಸ್ ಸರಿಯಾದ ಉತ್ತರ ಸೀಸಾ ನಾವು ಶೇಖರಣಾ ಬ್ಯಾಟ್ರಿಗಳಲ್ಲಿ ಸ್ಟೋರೇಜ್ ಬ್ಯಾಟ್ರಿಗಳಲ್ಲಿ ಬಳಸುವಂತಹ ಲೋಹ ಸೀಸಾ ನಾನು ಕಂಪ್ಲೀಟ್ ಅದನ್ನು ಯಾಕೆ ಬಳಸ್ತಾರೆ ಏನು ಯಾವ ರೀತಿಯಾಗಿ ರಿಯಾಕ್ಷನ್ ಆಗುತ್ತೆ ಅವೆಲ್ಲ ಬೇಕಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಸಬ್ ಸಬ್ಇನ್ಸ್ಪೆಕ್ಟರ್ಗೆ ಅಷ್ಟೊಂದು ರಿಯಾಕ್ಷನ್ಸ್ಗಳು ಬೇಕಾಗಲ್ಲ ಸೈಂಟಿಫಿಕ್ ರೀಸನ್ಸ್ಗಳು ಬೇಕಿಲ್ಲ ಜಸ್ಟ್ ಸಿಂಪಲ್ಲಾಗಿ ನಾವು ತಿಳಿದುಕಂತ ಹೋಗೋಣ ಈಗ ನೋಡಿ ನೆಕ್ಸ್ಟು ಯಾವುದಕ್ಕೆ ವಿವರಣೆ ಕೊಡಬೇಕು ಅದಕ್ಕೆ ನಾನು ಕೊಡ್ತೀನಿ ತಲೆ ಕೆಡ್ಸ್ಕೆ ಬಿಡ್ರಿ ಭಾರತದಲ್ಲಿ ಮೊದಲ ಇಂಗ್ಲೀಷ್ ವಾರ್ತಾಪತ್ರಿಕೆಯನ್ನು ಆರಂಭಿಸಿದ್ದು ಯಾರೋ ಭಾರತದಲ್ಲಿ ಮೊದಲ ಇಂಗ್ಲೀಷ್ ವಾರ್ತಾಪತ್ರಿಕೆಯನ್ನು ಆರಂಭಿಸಿದ್ದು ಯಾರೋ ನೋಡಿ ದಾದಾಬಾಯಿ ನೌರೂಜಿ ಜೆ ಎ ಹಿಕೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ರವೀಂದ್ರನಾಥ್ ಟ್ಯಾಗೂರ್ ಏಳರೆ ಸರಿಯಾದ ಉತ್ತರ ಜೆ ಎ ಇ ಕೆ ಜೆ ಎಕೆ ಇವರು ಭಾರತದಲ್ಲಿ ಮೊದಲ ಇಂಗ್ಲೀಷ್ ಪತ್ರಿಕೆಯನ್ನು ಆರಂಭಿಸಿದರು ಯಾವುದದು ಇಂಗ್ಲೀಷ್ ಪತ್ರಿಕೆ ಯಾವುದಪ್ಪ ಇಂಗ್ಲೀಷ್ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್ ದಿ ಬೆಂಗಾಲ್ ಗೆಜೆಟ್ ಎನ್ನುವಂತಹ ಒಂದು ಇಂಗ್ಲೀಷ್ ಪತ್ರಿಕೆಯನ್ನು ಜೆ ಎ ಇಕೆಯವರು ಪ್ರಾರಂಭಿಸ್ತಾರೆ ನೆಕ್ಸ್ಟು ನೋಡಿ ಆಂಕಾಲಜಿ ಈ ವಿಷಯಕ್ಕೆ ಸಂಬಂಧಿಸಿದೆ ಆಂಕಾಲಜಿ ಯಾವ್ದ ಸ್ಟಡಿ ಆಫ್ ವಾಟ್ ಅಂತ ನೋಡಿ ಹಕ್ಕಿಗಳು ಬರ್ಡ್ಸ್ ಕ್ಯಾನ್ಸರ್ ಸಸ್ತನಿಗಳು ಮಣ್ಣು ಅಂತ ಹೇಳಿದ್ದಾನೆ ಗೆಳೆಯರೆ ಸರಿಯಾದ ಉತ್ತರ ಕ್ಯಾನ್ಸರ್ ದ ಸ್ಟಡಿ ಆಫ್ ಕ್ಯಾನ್ಸರ್ ಈಸ್ ಕಾಲ್ಡ್ ಆಂಕಾಲಜಿ ದ ಸ್ಟಡಿ ಆಫ್ ಕ್ಯಾನ್ಸರ್ ಈಸ್ ಕಾರ್ಡ್ ಆಂಕಾಲಜಿ ದ ಸ್ಟಡಿ ಆಫ್ ಬರ್ಡ್ಸ್ ದ ಸ್ಟಡಿ ಆಫ್ ಬರ್ಡ್ಸ್ ದ ಸ್ಟಡಿ ಆಫ್ ಬರ್ಡ್ಸ್ ಈಸ್ ಕಾರ್ಡ್ ಆರ್ನಿತಾಲಜಿ ಹಕ್ಕಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ನಾವು ಆರ್ನಿತಾಲಜಿ ಅಂತ ಕರಿತೇವೆ ದ ಸ್ಟಡಿ ಆಫ್ ಬರ್ಡ್ಸ್ ಈಸ್ ಕಾರ್ಡ್ ಆರ್ನಿತಾಲಜಿ ದ ಸ್ಟಡಿ ಆಫ್ ಸಾಯಿಲ್ ದ ಸ್ಟಡಿ ಆಫ್ ಸಾಯಿಲ್ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡೋಕೆ ಅಂತ ಕಡೆ ಪೆಡಾಲಜಿ ಅಂತ ಕರಿತೇವೆ ಪೆಡಾಲಜಿ ದ ಸ್ಟಡಿ ಆಫ್ ಸಾಯ್ಲ್ ಈಸ್ ಕಾಲ್ಡ್ ಪೆಡಾಲಜಿ ದ ಸ್ಟಡಿ ಆಫ್ ಕ್ಯಾನ್ಸರ್ ಈಸ್ ಕಾಲ್ಡ್ ಆಂಕಾಲಜಿ ದ ಸ್ಟಡಿ ಆಫ್ ಬರ್ಡ್ಸ್ ಈಸ್ ಕಾಲ್ಡ್ ಆರ್ನಿತಾಲಜಿ ಆರ್ನಿತಾಲಜಿ ಅಂದರೆ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡುವುದು ಅಂತ ನೋಡಿ ಉಷ್ಣತೆಯನ್ನು ಎಸ್ ಐ ಯೂನಿಟ್ನಲ್ಲಿ ಅಳೆಯುವುದು ಉಷ್ಣತೆಯನ್ನು ಎಸ್ ಐ ಯೂನಿಟ್ನಲ್ಲಿ ಅಂದರೆ ಉಷ್ಣತೆ ಎಸ್ ಐ ಯೂನಿಟ್ ಏನು ಅಂತ ಕೆಲ್ವಿನು ಸೆಲ್ಸಿಯಸ್ಸು ಸೆಂಟಿಗ್ರೇಡು ಫ್ಯಾರನೈಟ್ ಕೊಟ್ಟಿದ್ದಾನೆ ಗೆಳೆಯರೇ ಸರಿಯಾದ ಉತ್ತರ ಕೆಲ್ವಿನ್ ಡಿಗ್ರಿ ಇನ್ ಕೆಲ್ವಿನ್ ನಾವು ಯಾವಾಗ ಈ ಅನ್ನು ಅಳತೆ ಮಾಡ್ತೀವೋ ಈ ಕೆಲ್ವಿನ್ನು ಇದು ಎಸ್ ಐ ಯುನಿಟ್ಟು ಎಸ್ ಐ ಯುನಿಟ್ಟು ಉಷ್ಣದ ಎಸ್ ಯೂನಿಟ್ ಯಾವುದಪ್ಪ ಅಂದರೆ ಕೆಲ್ವಿನ್ನು ನೆಕ್ಸ್ಟು ನೋಡಿ ಒಂದು ಮಟ್ಟೆಯು ಶುದ್ಧ ನೀರಿನಲ್ಲಿ ತೇಲುತ್ತದೆ ಮತ್ತು ಲವಣಯುಕ್ತ ನೀರಿನಲ್ಲಿ ಮುಳುಗುತ್ತದೆ ಕಾರಣ ಏನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ಸ್ನ ಕ್ಲೀರ್ನ ನೋಡ್ಕೊಳ್ಳ್ರಿ ಏನಿಲ್ಲ ಇಲ್ಲಿ ಲವಣಯುಕ್ತ ನೀರು ಲವಣಯುಕ್ತ ನೀರು ಶುದ್ಧ ನೀರಿಗಿಂತ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುತ್ತೆ ಅದಕ್ಕೋಸ್ಕರ ಅದು ತೇಲುತ್ತೆ ಲವಣಯುಕ್ತ ನೀರಿನಲ್ಲಿ ಮೊಟ್ಟೆ ತೇಲುತ್ತದೆ ನೆಕ್ಸ್ಟು ನೋಡಿ ಕತ್ತಲೆ ಕೋಣೆಯಲ್ಲಿ ಕೆಂಪು ದೀಪದ ಬೆಳಕಿನಲ್ಲಿ ಹಸಿರು ಎಲೆ ಇಟ್ಟರೆ ಎಲೆಯ ಬಣ್ಣ ಏನಾಗುತ್ತದೆ ಕತ್ತಲೆ ಕೋಣೆಯಲ್ಲಿ ಒಂದು ಕೆಂಪು ಬಣ್ಣದ ದೀಪ ಇದೆ ಕೆಂಪು ಬಣ್ಣದ ದೀಪ ಇದೆ ಆ ಕೆಂಪು ಬಣ್ಣದ ದೀಪದ ಬೆಳಕಿನಲ್ಲಿ ನೀವು ಹಸಿರು ಎಲೆಯನ್ನು ಇಟ್ಟರೆ ಕೆಂಪು ಹಸಿರು ಎಲೆಯನ್ನಿಟ್ಟರೆ ನಿಮಗೆ ಏನು ಬರುತ್ತೆ ಕಪ್ಪಾಗಿ ಕಾಣುತ್ತೆ ಕಪ್ಪಾಗಿ ಎಲೆಯ ಬಣ್ಣ ಬ್ಲಾಕ್ ಆಗಿ ಕಾಣುತ್ತದೆ ನೆಕ್ಸ್ಟು ನೋಡಿ ಎಲ್ ಪಿ ಜಿ ಎಲ್ ಪಿ ಜಿ ನಾ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಓದಿದ್ವಿನಪ್ಪ ಎಲ್ ಪಿ ಜಿ ಒಳಗೆ ಏನೇನಿರುತ್ತೆ ಎಕ್ಸ್ಪ್ಯಾಂಡ್ ಎಲ್ ಪಿ ಜಿ ಎಲ್ಲ ಓದಿದ್ವಿ ಎಲ್ ಪಿ ಜಿ ಅಂದರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಈ ಎಲ್ ಪಿ ಜಿಯಲ್ಲಿ ಪ್ರೋಪೇನ್ ಮತ್ತು ಬ್ಯೂಟೇನ್ ಪ್ರೋಪೇನ್ ಮತ್ತು ಬ್ಯೂಟೇನ್ ಎರಡೂ ಸಮೇತ ಇದರೊಳಗಡೆ ಇರುತ್ತೆ ಇಲ್ಲಿ ಪ್ರೋಪೇನ್ ಮತ್ತು ಬ್ಯೂಟೇನ್ ಅಂತ ಆಪ್ಷನ್ಸನ್ನು ಕೊಡಬೇಕಾಗುತ್ತೆ ಅಕಸ್ಮಾತ್ ಅವನು ಎರಡು ಆಪ್ಷನ್ಸ್ ಈ ಥರ ಕೊಟ್ಟಿದ್ದಾನೆ ಅದಕ್ಕೆ ಬಿ ಮತ್ತು ಡಿ ಎರಡೂ ಸರಿಯಾದ ಉತ್ತರ ಅಂತ ಅವನು ಫೈನಲ್ ಕಿ ಆನ್ಸರ್ ಒಳಗೆ ಕೊಟ್ಟಿ ಕೊಟ್ಟಿರ್ತಾನೆ ಕಿ ಆನ್ಸರ್ ಒಳಗೆ ಯಾವುದಾದ್ರು ಒಂದು ಕೊಟ್ಟಿರ್ತಾನೆ ನೆಕ್ಸ್ಟ್ ಫೈನಲ್ ಕಿ ಆನ್ಸರ್ ಬಿಟ್ಟಾಗ ಬೋತ್ ಬಿ ಆ್ಯಂಡ್ ಡಿ ಬಿ ಹಾಕಿದರೆದು ಸರಿಯಾಗಿರುತ್ತೆ ಅಥವಾ ಡಿ ಹಾಕಿದ್ರು ಸಮೇತ ಸರಿಯಾಗಿರುತ್ತೆ ಇಲ್ಲಿ ಎಲ್ ಪಿ ಜಿಯಲ್ಲಿ ಪ್ರೋಪೇನ್ ಮತ್ತು ಬ್ಯೂಟೇನ್ ಪ್ರೋಪೇನ್ ಮತ್ತು ಬ್ಯೂಟೇನ್ ಅಕಸ್ಮಾತ್ರ ಪ್ರೋಪೇನ್ ಅಥವಾ ಬ್ಯೂಟೆನ್ ಯಾವುದ್ರಲ್ಲಿ ಎರಡರಲ್ಲಿ ಯಾವುದೂ ಒಂದೇ ಒಂದಿತ್ತು ಅಂದರೆ ನೀವು ಅದನ್ನು ಹಾಕಬೇಕಾಗುತ್ತೆ ಸ್ವಲ್ಪ ಈ ಜಿಲ್ಲೆ ಪ್ರಮುಖವಾಗಿರ್ತಕ್ಕಂಥ ವಸ್ತು ನಿಮ್ಗೆ ಗೊತ್ತಿರಬೇಕು ಪ್ರೋಪೇನ್ ಮತ್ತು ಬ್ಯೂಟೇನ್ ನೆಕ್ಸ್ಟ್ ನೋಡಿ ಯಾವುದೇ ಘನವಸ್ತುವನ್ನು ನೇರವಾಗಿ ಹಾವಿಯಾಗಿ ಪರಿವರ್ತಿಸುವಂತಹ ಕ್ರಿಯೆಯನ್ನು ಏನಂತವೆ ನಾವು ಮನೆಯೊಳಗೆ ದೇವಸ್ ದೇವ್ ದೇವ್ರ ಕೋಣೆಗಳ ಮುಂದೆ ನೀವು ಕರ್ಪೂರ ಹಚ್ಚುತ್ತೀವಿ ನೋಡಿರ್ಬೋದು ನೀವು ಕರ್ಪೂರ ಕರ್ಪೂರ ಡೈರೆಕ್ಟ್ ಘನ ಸ್ಥಿತಿಯಿಂದ ಹಾವಿ ಸ್ಥಿತಿಗೋಗ್ಬಿಡುತ್ತೆ ಅನಿಲ ಸ್ಥಿತಿಗೋಗ್ಬಿಡುತ್ತೆ ಅಲ್ಲಿ ದ್ರವ ಕ್ರಿಯೇಟ್ ಆಗಲ್ಲ ಸೊ ಆ ಥರ ಕ್ರಿಯೆಗೆ ನಾವು ಏನೆಂದು ಕರಿತೇವೆ ಅಂತ ಸರಿಯಾದ ಉತ್ತರ ನೋಡಿ ಸಬ್ಮಿಲೇಷನ್ ಅಂತ ನಾವು ಕರಿತೇವೆ ಸಬ್ಮಿಲೇಷನ್ ಸಬ್ಮಿಲೇಷನ್ ಘನಸ್ಥಿತಿಯಿಂದ ಡೈರೆಕ್ಟಾಗಿ ಹಾವಿ ಸ್ಥಿತಿಗೋಗಿದೆ ಅದನ್ನು ನಾವು ಸಬ್ಮಿಲೇಷನ್ ನೆನಪಿಟ್ಕೋಬೇಕು ಭಾಳ ರಿಪೀಟೆಡ್ ಆಗಿದೆ ಸಬ್ಮಿಲೇಷನ್ ನೆಕ್ಸ್ಟ್ ನೋಡಿ ಸಮುದ್ರ ನೀರಿನಲ್ಲಿರುವ ಉಪ್ಪು ಯಾವುದೋ ಸಮುದ್ರ ನೀರಿನಲ್ಲಿರ್ತಕ್ಕಂಥ ಉಪ್ಪು ಯಾವುದು ನೋಡಿ ಕ್ಯಾಲ್ಸಿಯಂ ಕಾರ್ಬೋನೇಟು ಪೊಟ್ಯಾಷಿಯಂ ಕ್ಲೋರೈಡು ಸೋಡಿಯಂ ಕ್ಲೋರೈಡು ಮೆಗ್ನೀಷಿಯಮ್ ಸಲ್ಫೇಟ್ ಅಂತ ಹೇಳಿದಾನೆ ಹೇಳಿದರೆ ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್ ಎನ್ ಎ ಸಿ ಎಲ್ ಅಂತ ಕರೀತೀವಿ ಸೋಡಿಯಂ ಕ್ಲೋರೈಡ್ ಎನ್ ಎ ಸಿ ಎಲ್ ಸೋಡಿಯಂ ಕ್ಲೋರೈಡ್ ಇದು ಸಮುದ್ರ ನೀರಿನಲ್ಲಿರ್ತಕ್ಕಂಥ ಉಪ್ಪು ಕನ್ನಡಿಯ ಹಿಂಭಾಗಕ್ಕೆ ಈ ಲೋಹದ ತೆಳು ಲೇಪನ ಮಾಡಿರ್ತಾರೆ ನೀವು ಕಾಲಿ ಬರೀ ಕನ್ನಡಿಯನ್ನು ಹಿಡ್ಕೊಂಡಿಟ್ಟರೆ ನೀವು ಮುಖ ನೋಡೋಕ್ಕಾಗಲ್ಲ ನೀವು ಈ ಕಡೆಯಿಂದ ನೋಡಿದರೆ ಆ ಕಡೆ ಹಿಂದ್ ಹಿಂದಲ ಹಿಂದೆ ಕಾಣುವಂತಹ ಭಾಗ ಕಾಣುತ್ತೆ ನಿಮಗೆ ನಿಮ್ಮ ಮುಖ ನಿಮಗೆ ರಿಫ್ಲೆಕ್ಟ್ ಕಾಣಬೇಕು ಅಂದರೆ ಅದರ ಹಿಂಭಾಗಕ್ಕೆ ಯಾವುದೋ ಒಂದು ತೆಳುವಾದ ಒಂದು ಲೇಪನವನ್ನು ಬಿಡದಿರ್ತಾರೆ ಆ ಲೇಪನ ಯಾವುದು ನೋಡಿ ಸಿಲ್ವರು ಪಾದರಸ ರೆಡ್ ಆಕ್ಸೈಡು ಸಿಲ್ವರ್ ನೈಟ್ರೇಟ್ ಗೆಳೆಯರ ಸರಿಯಾದ ಉತ್ತರ ಈ ಸಿಲ್ವರ್ ನೀವು ಅಕಸ್ಮಾತ್ ನಿಮ್ಮ ಒಳಗೆ ಒಂದು ಮಿರರ್ ಇದ್ದರೆ ಆ ಮಿರರ್ ತಕೊಳ್ಳ್ರಿ ಮಿರರ್ ತಗೊಂಡು ಆ ಮಿರರ್ನ ಹಿಂಭಾಗ ನೋಡಿರಿ ಸಿಲ್ವರ್ ಲೇಪನವನ್ನು ಮಾಡಿರ್ತಾರೆ ಆವಾಗ ಆ ಸಿಲ್ವರ್ ಲೇಪನ ಏನಾಗುತ್ತಪ್ಪ ಅಂದರೆ ಪ್ರತಿಫಲನ ಆ ಕಡೆ ಹಾದು ಹೋಗಿ ಬಿಡೋದಿಲ್ಲ ಆವಾಗ ನಿಮ್ಮ ಮುಖ ನಿಮಗೆ ಕಾಣುತ್ತೆ ಸರಿಯಾದ ಉತ್ತರ ಸಿಲ್ವರ್ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಗಾಂಧೀಜಿಯವರು ಬರೆದಿರುವ ಪುಸ್ತಕ ಯಾವುದೋ ಗಾಂಧೀಜಿಯವರು ಬರೆದಿರುವ ಪುಸ್ತಕ ಯಾವುದೋ ನೋಡಿ ಆಪ್ಷನ್ ಸಿ ಎ ಡಿಸ್ಕವರಿ ಆಫ್ ಇಂಡಿಯಾ ನಾವು ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಆಲ್ರೆಡಿ ಓದಿದ್ವಿ ಜವಹರ್ಲಾಲ್ ನೆಹರು ಡಿಸ್ಕವರಿ ಆಫ್ ಇಂಡಿಯಾ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೋತ್ ಮಹಾತ್ಮ ಗಾಂಧೀಜಿಯವರು ಬರೆದಿರುವಂತಹ ಪುಸ್ತಕ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರೋತ್ ನೆಕ್ಸ್ಟ್ ನೋಡಿ ಆ್ಯಸ್ ಯು ಲೈಕ್ ಇಟ್ ಈ ಪುಸ್ತಕದ ಕರ್ತೃ ಯಾರು ಆ್ಯಸ್ ಯು ಲೈಕ್ ಇಟ್ ಈ ಪುಸ್ತಕದ ಕರ್ತರು ಯಾರೋ ಸರಿಯಾದ ಉತ್ತರ ವಿಲಿಯಂ ಶೇಕ್ಸ್ಪಿಯರ್ ಆ್ಯಸ್ ಯು ಲೈಕ್ ಇಟ್ ಏನು ಬರೆದವ್ರು ಯಾರಪ್ಪ ವಿಲಿಯಂ ಶೇಕ್ಸ್ಪಿಯರ್ ನೆಕ್ಸ್ಟ್ ನೋಡಿ ಪೋಸ್ಟ್ ಆಫೀಸ್ನ ಕರ್ತರು ಯಾರೋ ಪೋಸ್ಟ್ ಆಫೀಸ್ನ ಕರ್ತರು ಯಾರೋ ಪೋಸ್ಟ್ ಆಫೀಸ್ ಅಂದರೆ ಪೋಸ್ಟ್ ಆಫೀಸ್ ಕಟ್ಟಿಸಿದ್ದಿಲ್ಲ ಪೋಸ್ಟ್ ಆಫೀಸ್ ಎನ್ನುವಂತಹ ಪುಸ್ತಕ ಪೋಸ್ಟ್ ಆಫೀಸ್ ಎನ್ನುವಂಥ ಪುಸ್ತಕದ ಕರ್ತರು ಯಾರೋ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್ ಪೋಸ್ಟ್ ಆಫೀಸ್ನ ಕರ್ತರು ರವೀಂದ್ರನಾಥ್ ಟ್ಯಾಗೋರ್ ನೋಡಿ ಪ್ರಾಚೀನ ಒಲಂಪಿಕ್ ಆಟ ಆರಂಭಿಸಿದವರು ಯಾರು ಪ್ರಾಚೀನ ಒಲಂಪಿಕ್ ಆಟವನ್ನು ಆರಂಭಿಸಿದವರು ಯಾರು ನೋಡಿ ರೋಮನ್ನರು ಗ್ರೀಕರು ಈಜಿಪ್ಟಿಯನ್ನರು ಭಾರತೀಯರು ಸರಿಯಾದ ಉತ್ತರ ಗ್ರೀಕರು ಸರಿಯಾದ ಉತ್ತರ ಗ್ರೀಕರು ಗೆಳೆಯರೆ ನೀವು ಪ್ಲೇಸ್ಟೋರಿಗೆ ಹೋಗಿ ಸ್ಪರ್ಧಾಕ್ರಾಂತಿ ಎನ್ನುವಂತಹ ಅಪ್ಲಿಕೇಶನ್ ಸ್ಪರ್ಧಾಕ್ರಾಂತಿ ಅಂತ ನೀವು ಸರ್ಚ್ ಮಾಡಿದರೆ ಒಂದು ಅಪ್ಲಿಕೇಶನ್ ಬರುತ್ತೆ ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ನೀವು ಚಂದಾದಾರರಾಗಿ ನೀವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸ್ಟಡಿ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಓದ್ತಿರ್ತಕ್ಕಂಥವ್ರು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಪು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳ್ರಿ ಹಾಗೂ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ನೆಕ್ಸ್ಟು ನೋಡಿ ಮಾನವನ ಮೆದುಳಿನ ಬಹುದೊಡ್ಡ ಭಾಗ ಯಾವುದು ಮಾನವನ ಮೆದುಳಿನ ಬಹುದೊಡ್ಡ ಭಾಗ ಯಾವುದು ನೋಡಿ ಮೆ ಮೆದುಳ ಅಬ್ಲಾಂಗೆಟ ಸೆರೆಬೆಲಮ್ ಸೆರೆಬ್ರಮ್ ಮಧ್ಯ ಮೆರಳು ಅಂತಿದೆ ಮಧ್ಯ ಮೆದುಳು ಸರಿಯಾದ ಉತ್ತರ ಸೆರೆಬ್ರಮ್ ಮಾನವನ ಮೆದುಳಿನ ಬಹುದೊಡ್ಡವಾದ ಭಾಗ ಸೆರೆಬ್ರಮ್ ನೆಕ್ಸ್ಟ್ ನೋಡಿ ಹಿಮೋಗ್ಲೋಬಿನ್ ಈ ಹಿಮೋಗ್ಲೋಬಿನ್ ಇದರಿಂದ ಮಾಡಲ್ಪಟ್ಟಿದೆ ಹಿಮೋಗ್ಲೋಬಿನ್ ಇದರಿಂದ ಮಾಡಲ್ಪಟ್ಟಿದೆ ಕ್ಲೋರಿನ್ ಕಬ್ಬಿಣ ಕ್ಯಾಲ್ಸಿಯಂ ತಾಮ್ರ ನಮ್ಮ ಹುಡುಗರಿಗೆಲ್ಲ ಗೊತ್ತು ಇದಕ್ಕೆ ಸರಿಯಾದ ಉತ್ತರ ಕಬ್ಬಿಣ ಐರನ್ ಕಂಟೆಂಟ್ ಇರುತ್ತೆ ಹಿಮೋಗ್ಲೋಬಿನ್ ಒಳಗೆ ಅಂತ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗಿಂದ ಐತು ನೈತು ಟೈ ಅಂತ ಎಲ್ಲ ಓದ್ಕೊಂಬಿದ್ವಿ ಸರಿಯಾದ ಉತ್ತರ ಕಬ್ಬಿಣ ಹಾಗಾದರೆ ಈ ಹಿಮೋಗ್ಲೋಬಿನ ಕೆಲಸ ಏನು ಇದು ಸುಮಾರು ಒಂದು ಮೂರಿಂದ ನಾಲ್ಕು ಪ್ರಶ್ನೆ ಪತ್ರಿಕೊಳಗೆ ಬಂತೇನಪ್ಪ ಅದಕ್ಕೋಸ್ಕರನೇ ನಾವು ಕರೆಕ್ಟಾಗಿ ಪ್ರಶ್ನೆ ಪತ್ರಿಕೆಗಳು ಎರಡು ಸಾವಿರದ ಎರಡರಿಂದ ನೀನು ಅಪ್ ಟು ನಾನು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಕಂಪ್ಲೀಟ್ ನಿಮಗೆ ಮುಗಿಸ್ಕೊಟ್ರೆ ಸುಮಾರು ನಿಮಗೆ ನಲವತ್ತರಿಂದ ಐವತ್ತು ಪ್ರಶ್ನೆಗಳು ಅದರೊಳಗೆ ರಿಪೀಟೆಡ್ ಪ್ರಶ್ನೆ ಬಂದಿರ್ತವೆ ರಿಪೀಟೆಡ್ ಇನ್ಕ್ಲೂಡಿಂಗ್ ಮೆಂಟಲ್ ಅಬಿಲಿಟಿ ಆಲ್ಸೋ ಕ್ವಶ್ನ ಎಷ್ಟೋ ಕ್ವಶ್ನ ಬಂದರೆ ನೋಡ್ರಿ ಅದೇ ಮೆಂಟಲ್ ಅಬಿಲಿಟಿನ ರಿಪೀಟ್ ಆಗಿದ್ದಾವೆ ಸೊ ಅದಕ್ಕೋಸ್ಕರ ನಾವು ಯಾವ ಪ್ರಶ್ನೆಗಳು ನೆಗ್ಲೆಕ್ಟ್ ಮಾಡೋದು ಬೇಡ ಮೋಸ್ಟ್ ಇಂಪಾರ್ಟೆಂಟು ಪ್ರತಿಯೊಂದು ಕ್ವಶನ್ ಪೇಪರ್ಸ್ ನಾವೆಲ್ಲ ರಿಪೀಟ್ ಮಾಡೋಣ ನಾನು ಕಂಪ್ಯೂಟರ್ ಎರಡು ಸಾವಿರದ ಇಪ್ಪತ್ತೆರಡವರೆಗೆ ಮುಗಿಸ್ಕೊಡ್ತೀನಿ ನೀವು ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನ್ ಇಷ್ಟ ಮುಡ್ಕೊಂಬರ ಇನ್ನೂ ಹೆಚ್ಚಿನ ವೀಡಿಯೋಗಳು ಹೆಚ್ಚಿನ ಪಿ ಡಿ ಎಫ್ಗಳು ಹೆಚ್ಚಿನ ಕ್ವಿಝ್ಗಳನ್ನು ನೀವು ಅಟೆಂಡ್ ಮಾಡ್ಕೋಬೋದು ಯಾವಾಗ ನೀವು ಹೆಚ್ಚು ಕ್ವಿಝ್ ಅಟೆಂಡ್ ಮಾಡ್ತಾ ಹೋಗ್ತಿರೋ ಕಣ್ಮುಂದೆ ಕಾಣ ಆನ್ಸರ್ಗಿಂತ ನೀವು ಕ್ವಿಝ್ ಅಟೆಂಡ್ ಮಾಡಿ ನಿಮ್ಮ ಅಬಿಲಿಟಿಯನ್ನು ಚೆಕ್ ಮಾಡ್ತಾ ಹೋಗ್ಬೇಕು ಕ್ವಿಝ್ ಎಷ್ಟು ಅಟೆಂಡ್ ಮಾಡ್ತೀರೋ ಅಷ್ಟು ನೀವು ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ ಸೊ ಹಾಗಾದರೆ ಈ ಹಿಮೋಗ್ಲೋಬಿನ್ನ ಪ್ರಮುಖ ಕೆಲಸ ಏನು ಹಿಮೋಗ್ಲೋಬಿನ್ ಆಮ್ಲಜನಕವನ್ನು ರವಾನೆ ಮಾಡುವುದು ರಕ್ತದಲ್ಲಿ ಆಮ್ಲಜನಕವನ್ನು ದ ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಅಂತ ನಾವು ಕರಿತೇವೆ ಆಮ್ಲಜನಕ ರವಾನೆ ಮಾಡುವುದು ಇದರ ಪ್ರಮುಖವಾದಂತಹ ಕೆಲಸ ನೋಡಿ ಮನುಷ್ಯ ಕೆಳಗಿನ ಯಾವ ರಕ್ತದ ಗುಂಪಿನವನಾಗಿದ್ದರೆ ಅವನು ಸಾರ್ವತ್ರಿಕ ದಾನಿ ಸಾರ್ವತ್ರಿಕ ದಾನಿ ಅವನು ಓ ಗುಂಪಿನೇನಾಗಿದ್ದರೆ ಸಾರ್ವತ್ರಿಕ ದಾನಿ ಅಂತ ಕರೀತಾರೆ ಅಂದರೆ ಯಾರಿಗೆ ಬೇಕಾದರೂ ಆತ ಕೊಡ್ಬೋದು ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತವೆ ಎ ಬಿ ಬ್ಲಡ್ ಗ್ರೂಪ್ ಆಗಿದ್ದರೆ ಎ ಬಿ ಬ್ಲಡ್ ಗ್ರೂಪ್ ಆಗಿದ್ದರೆ ಅವನು ಸಾರ್ವತ್ರಿಕ ಸ್ವೀಕಾರಿ ಯಾರು ಬೇಕಾದರೂ ಅವನಿಗೆ ಬ್ಲಡ್ ಕೊಡ್ಬೋದು ಎದವ್ರು ಕೊಡ್ಬೋದು ಬಿದವರು ಕೊಡ್ಬೋದು ಎ ಬಿದವರು ಕೊಡ್ಬೋದು ಓ ಬ್ಲಡ್ ಗ್ರೂಪ್ನ ಸಮೇತ ಎ ಬಿ ಬ್ಲಡ್ ಗ್ರೂಪ್ನೇ ಕೊಡ್ಬೋದು ಈತ ಓ ಬ್ಲಡ್ ಗ್ರೂಪ್ನೇನು ಯಾವ ಬ್ಲಡ್ ಗ್ರೂಪ್ನಲ್ಲಿ ಬೇಕಿದ್ದರೂ ಆತ ಸಾರ್ವತ್ರಿಕ ದಾನಿ ಅಂತ ಕರೀತಾರೆ ಕೊಡ್ಬೋದು ನೆಕ್ಸ್ಟ್ ನೋಡಿ ಎಸ್ ಐ ಸಿ ಎಕ್ಸ್ಪ್ಯಾಂಡ್ ಎಸ್ ಐ ಸಿ ಎ ನೆನ್ಪಿಟ್ಕೊಳ್ಳಿ ಸರಿಯಾದ ಉತ್ತರ ಸಿಖ್ ಇಂಡಸ್ಟ್ರೀಸ್ ಕಂಪನಿ ಆ್ಯಕ್ಟ್ ಸಿಖ್ ಇಂಡಸ್ಟ್ರೀಸ್ ಕಂಪನೀಸ್ ಆ್ಯಕ್ಟ್ ನೆಕ್ಸ್ಟು ಷೇರು ಸೂಚ್ಯಾಂಕದಲ್ಲಿ ಹೇರಿಕೆ ಅಂತ ನಾವು ಬಳಸ್ತೇವೆ ಷೇರು ಸೂಚ್ಯಾಂಕದಲ್ಲಿ ಹೇರಿಕೆ ಹಾಗಾದರೆ ಏರಿಕೆ ಅಂದರೆ ಏನು ನೋಡಿ ಸರಿಯಾದ ನೀವು ಆಪ್ಷನ್ಸ್ನ ಹೇಳ್ತಾ ಹೋಗಲ್ಲ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಮುಂಬೈ ಷೇರು ವಿನಿಮಯ ಬಿ ಎಸ್ ಸಿ ಅಂತ ಕರಿತೀವಿನಪ್ಪ ಬಾಂಬೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ದಾಖಲಾಗಿರ್ತಕ್ಕಂಥ ಗುಂಪು ಕಂಪನಿ ಷೇರುಗಳ ಬೆಲೆ ಒಟ್ಟಾರೆಯಾಗಿ ಏರಿಕೆ ಈ ಬಿ ಎಸ್ ಸಿ ಒಳಗಡೆ ಬಿ ಎಸ್ ಸಿ ಒಳಗಡೆ ಗುಂಪು ಕಂಪನಿ ಷೇರುಗಳ ಬೆಲೆ ಒಟ್ಟಾರೆಯಾಗಿ ಏರಿಕೆ ಆದರೆ ನಾವು ಷೇರು ಸೂಚ್ಯಾಂಕದಲ್ಲಿ ಏರಿಕೆ ಅಂತ ಕರಿತೇವೆ ಷೇರು ಸೂಚ್ಯಾಂಕದಲ್ಲಿ ಏರಿಕೆ ಇಲ್ಲಿ ಒಂದು ಆಪ್ಷನ್ಸ್ ಐತೆ ನೋಡಿ ಆಪ್ಷನ್ಸ್ ಏನು ನೋಡ್ರಿ ಇದೇ ಕೇಂದ್ರದಲ್ಲಿ ದಾಖಲ ಕಂಪನಿಗಳ ಷೇರು ಬೆಲೆ ಏರಿಕೆ ಅಂತ ಐತೆ ಇಲ್ಲಿ ಕಂಪನಿಗಳ ಷೇರು ಬೆರಿಕೆ ಅಲ್ಲ ಕಂಪನಿ ಗುಂಪು ಕಂಪನಿಗಳು ಅಲ್ಲಿರ್ತಕ್ಕಂಥ ಬಿ ಎಸ್ ಸಿ ಒಳಗಡೆ ಯಾವ ಕಂಪನಿ ಇರ್ತವೋ ಅವೆಲ್ಲ ಕಂಪನಿಗಳ ಷೇರು ಬೆಲೆಗಳು ಒಟ್ಟಾರೆಯಾಗಿ ಏರಿಕೆ ಅದನ್ನು ನಾವು ಷೇರು ಸೂಚ್ಯಂಕದಲ್ಲಿ ಹೇರಿಕೆ ಅಂತ ಕರಿತೇವೆ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗಬೇಕು ನೀವು ಸರಿಯಾಗಿ ಅವಾಗ ಉತ್ತರ ನಿಮಗೆ ಕನ್ಫರ್ಮೇಷನ್ ಆಗ್ತೀರಾ ನೆಕ್ಸ್ಟು ನೋಡಿ ನಮ್ಮ ಭಾರತದಲ್ಲಿ ನೋಟುಗಳ ಮುದ್ರೆ ಮತ್ತು ಪೂರೈಕೆಯಾಗುವುದು ಎಲ್ಲಿಂದ ಸರಿಯಾದ ಉತ್ತರ ನಮ್ಮ ರಿಸರ್ವ್ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ ನವದೆಹಲಿಯಲ್ಲಿ ರಿಸರ್ವ್ ಬ್ಯಾಂಕು ಈ ನೋಟುಗಳ ಮುದ್ರೆ ಮತ್ತು ಪೂರೈಕೆಯನ್ನು ಮಾಡುತ್ತೆ ನೆಕ್ಸ್ಟು ನೋಡಿ ನಾವು ಕಂಪನಿಯಲ್ಲಿ ಡಿಬೆಂಚ್ದಾರರು ಅಂತ ಕರಿತೀವಿ ಆದರೆ ಡಿಬೆಂಚದಾರರು ಕಂಪನಿಗೆ ಯಾರು ಕಂಪನಿ ಷೇರುದಾರರು ಸಾಲ ಕೊಟ್ಟರು ಸಾಲಗಾರರು ಅಥವಾ ನಿರ್ದೇಶಕರು ಡಿಬೆಂಚ್ ಆದರು ಅಂದರೆ ಸಾಲ ಕೊಟ್ಟವರೋ ಕಂಪನಿ ಡಿಬೆಂಚದಾರರು ಅಂದರೆ ಆ ಕಂಪನಿಯ ಸಾಲ ಕೊಟ್ಟವರಿಗೆ ನಾವು ಡಿಬೆಂಚದಾರರು ಅಂತ ಕರಿತೇವೆ ಡಿಬೆಂಚದಾರರು ಇನ್ನೊಂದು ರಿಪೀಟೆಡ್ ಅಂದರೆ ರಿಪೀಟೆಡ್ ಪ್ರಶ್ನೆ ಅಸ್ಪೃಶ್ಯ ನಿವಾರಣೆಗೆ ಸಂಬಂಧಪಟ್ಟಂತಹ ಒಂದು ಆರ್ಟಿಕಲ್ ಯಾವುದು ಅಂತ ಕೇಳಿದ್ರೆ ಆರ್ಟಿಕಲ್ ಹದಿನೇಳು ನಾವು ಹಿಂದೆ ಬಹಳ ಪ್ರಶ್ನೆ ಪತ್ರಿಕೆಯಲ್ಲಿ ಓದಿದ್ದೇವೆ ಸರಿಯಾದ ಉತ್ತರ ಆರ್ಟಿಕಲ್ ಸೆವೆಂಟೀನ್ ಅಸ್ಪೃಶ್ಯತೆಯನ್ನು ರದ್ದು ಮಾಡಲಾಗಿದೆ ಹಾಗೂ ಇದರ ಆಚರಣೆಯನ್ನು ಶಿಕ್ಷಾರ್ಹ ಅಂತ ನಾವು ಕರಿತೇವೆ ಯಾವುದಪ್ಪ ಆರ್ಟಿಕಲ್ ಹದಿನೇಳು ಅದಕ್ಕೋಸ್ಕರ ಈ ಅಟ್ರಾಸಿಟಿ ಕೇಸ್ ಅಂತಲೂ ಬಂದಿದೆ ಅಟ್ರಾಸಿಟಿ ಕೇಸ್ ಎಸ್ ಸಿ ಎಸ್ ಟಿ ಕೇಸ್ ಅಟ್ರಾಸಿಟಿ ಅಂತ ಅಂತ ಮಾಡಿದ್ರೆ ಅಂದರೆ ಯಾವುದೇ ರೀತಿಯಾದಂತಹ ಅವರಿಗೆ ನಿಂದನೆ ಮಾಡಿದರೆ ಅಥವಾ ಅವ್ರ ಮಾಡಿದರೆ ನಾವು ಅದರ ವಿರುದ್ಧ ಕೇಸ್ ಹಾಕ್ಬೋದು ಅಂತ ಬಂದ್ ಕೇಸ್ ಇದು ಆರ್ಟಿಕಲ್ ಸೆವೆಂಟೀನಿಂದ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ನೋಡಿ ಗೆಳೆಯರೆ ಸರ್ವೋಚ್ಛ ನ್ಯಾಯಾಲಯದ ರಿಟ್ ಆಫ್ ಮ್ಯಾಂಡಮಸ್ ರಿಟ್ ಆಫ್ ಮ್ಯಾಂಡಮಸ್ ಅಂದರೆ ಏನು ನೋಡಿ ಯಾವುದೇ ವ್ಯಕ್ತಿ ಅಥವಾ ಸಾರ್ವಜನಿಕ ಅಧಿಕಾರಿಗೆ ಯಾವುದೇ ಕೆಲಸವನ್ನು ಸಾರ್ವಜನಿಕ ಕೆಲಸವೆಂದು ಪರಿಗಣಿಸುವಂತೆ ಆದೇಶಿಸುವುದು ಆಪ್ಷನ್ಸ್ ಬಿ ನೋಡಿ ಕಾನೂನು ಬಾಹಿರವಾಗಿ ಬಂಧಿತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತ ಆದೇಶಿಸುವ ಆಪ್ಷನ್ ಸಿ ನೋಡಿ ರಾಷ್ಟ್ರೀಯ ಹಿತಾಸಕ್ತಿಯ ಸಲುವಾಗಿ ಯಾವುದೇ ವ್ಯಾಜ್ಯವನ್ನು ಅರ್ಧಕ್ಕೆ ನಿಲ್ಲಿಸುವಂತೆ ಯಾವುದೇ ವ್ಯಕ್ತಿ ಅಥವಾ ಸಾರ್ವಜನಿಕ ಅಧಿಕಾರಿಗೆ ಆದೇಶಿಸುವುದೋ ಆಪ್ಷನ್ ಡಿ ನೋಡಿ ಮೇಲಿನ ಎಲ್ಲವೋ ಗೆಳೆಯರೆ ಈ ಇಪ್ಪತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕಾಮೆಂಟ್ ಮಾಡಿ ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ ಸ್ಪರ್ಧಾರ್ಥಿಗಳೇ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸಿ ಎ ಆರ್ ಡಿ ಎ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಕರೆಯಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಮೂರು ಸಾವಿರದ ಅರವತ್ನಾಲ್ಕು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆನ್ಲೈನ್ ಕೋರ್ಸನ್ನು ಸ್ಪರ್ಧಾಕ್ರಾಂತಿ ಅಪ್ಲಿಕೇಶನ್ನಲ್ಲಿ ನೀವು ಪಡೆಯಬಹುದಾಗಿದೆ ಈ ಕೋರ್ಸ್ನಲ್ಲಿ ನೀವು ಎಲ್ಲ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಗಳನ್ನು ರೂಪದಲ್ಲಿ ಭಾಗವಹಿಸಬಹುದು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬರುವ ಬಹು ನಿರೀಕ್ಷಿತ ಪ್ರಶ್ನೋತ್ತರಗಳ ವಿಡಿಯೋಗಳನ್ನು ನೋಡಬಹುದಾಗಿದೆ ಹಾಗೂ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆಯನ್ನು ನೀವು ಆನ್ಲೈನ್ನಲ್ಲಿ ಅಟೆಂಡ್ ಮಾಡಬಹುದು ಹಾಗಾದರೆ ಇನ್ನೇಕೆ ತಡ ಸಿ ಎ ಆರ್ ಡಿ ಎ ಆರ್ ಪರೀಕ್ಷೆಯಲ್ಲಿ ಸಕ್ಸಸ್ ಕಾಣಲು ಈಗಲೇ ಪ್ಲೇಸ್ಟೋರ್ನಿಂದ ಕ್ರಾಂತಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಎರಡು ಸಾವಿರದ ಇಪ್ಪತ್ತೆರಡು ಕೋರ್ಸ್ಗೆ ಚಂದಾದಾರರಾಗಿ ಗಮನಿಸಿ ಸ್ಪರ್ಧಾಕ್ರಾಂತಿ ಆ್ಯಪನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಸ್ಪರ್ಧಾಕ್ರಾಂತಿ ಎಂದು ಸರ್ಚ್ ಮಾಡುವ ಮೂಲಕ ಡೌನ್ಲೋಡ್ ಮಾಡಬಹುದು ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿರುವ ಲಿಂಕ್ ಮುಖಾಂತರ ಡೌನ್ಲೋಡ್ ಮಾಡಬಹುದಾಗಿದೆ